ಇತ್ತೀಚಿನ ದಿನಗಳಲ್ಲಿ ಇಂಧನಗಳ ಬೆಲೆ ಗಗನಕ್ಕೇರಿದೆ. ಒಂದು ವೇಳೆ ನೀವು ದಿನನಿತ್ಯ ಯೂಸ್ ಮಾಡುವಂಥ ಹಾಲಿನ ಪ್ಯಾಕೆಟ್ ಆಗಿರ್ಬೋದು, ಚಿಪ್ಸ್ ಪ್ಯಾಕೆಟ್ ಆಗಿರ್ಬೋದು, ಇದರಿಂದ ತೈಲಗಳು ಉತ್ಪನ್ನವಾದರೆ, ಪೆಟ್ರೋಲ್ ಡೀಸೆಲ್ನಂತಹ ಇಂಧನಗಳು ಉತ್ಪನ್ನವಾದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಇದು ಸುಳ್ಳಲ್ಲ, ಇದು ಸತ್ಯ. ಎಂ ವಿ ಜೆ ಕಾಲೇಜಿನ ವಿದ್ಯಾರ್ಥಿಗಳು ಇಂಥದ್ದೊಂದು ಆವಿಷ್ಕಾರವನ್ನು ಮಾಡಿದ್ದಾರೆ. ಹಾಗಾದರೆ ಬನ್ನಿ, ವೇಸ್ಟ್ ಪ್ಲಾಸ್ಟಿಕ್ನಿಂದ ಯಾವ ರೀತಿಯಾಗಿ ಇಂಧನವನ್ನು ತಯಾರಿಸ್ಬೋದು ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ಪ್ಲಾಸ್ಟಿಕ್ ಅಂತ ಬಂದರೆ ಜಗತ್ತಲ್ಲಿ ಎಲ್ಲ ಕಡೆ ನೋಡ್ತಿದ್ದೀವಿ, ಮನೆ ಪಕ್ಕದಲ್ಲಿ, ಅಂಗಡಿಯಲ್ಲಿ, ಎಲ್ಲ ಕಡೆ ನೀವು ಪ್ಲಾಸ್ಟಿಕ್ ಬಿದ್ದಿರೋದು ನೋಡ್ಬೋದು. ಆಮೇಲೆ ಆ ಪ್ಲಾಸ್ಟಿಕ್ನ ನಾವು ಏನು ಮಾಡಬೇಕಂತ ಗೊತ್ತಿಲ್ಲ. ಇವಾಗ ನಾವು ಇಡೀ ಪ್ರಪಂಚ ತೊಗೊಂಡ್ರೆ, ಇಲ್ಲದೆ ಭಾರತ ತೊಗೊಂಡ್ರೆ, ವೇಸ್ಟ್ ಪ್ರಾಡಕ್ಟ್ಸಲ್ಲಿ, ಯಾವುದೇ ವೇಸ್ಟ್ ಪ್ರಾಡಕ್ಟ್ಸಲ್ಲಿ ಆಲ್ಮೋಸ್ಟ್ ಬಂದು 80-90% ಪ್ಲಾಸ್ಟಿಕ್ಕೇ ಆಗಿದೆ. ಆ ಪ್ಲಾಸ್ಟಿಕ್ ಬಂದುಬಿಟ್ಟು ರೀಸೈಕಲೂ ಆಗ್ತಿಲ್ಲ. ಅದನ್ನು ರೀಸೈಕಲ್ ಮಾಡೋಣ ಅಂದರೆ ರೀಸೈಕಲ್ ಪ್ರಾಸೆಸ್ಸೂ ಇಲ್ಲ. ಅದನ್ನು ಸುಮ್ಮನೆ ವೇಸ್ಟಾಗಿ ಬಿಟ್ಬಿಡ್ತಾರೆ. ಯಾವ ಥರ ಪ್ಲಾಸ್ಟಿಕ್ ಅಂದರೆ, ನಿಮ್ಮ ಮನೇಲಿ ಉಪಯೋಗಿಸಿರೋ ಹಾಲು ಪ್ಯಾಕೆಟ್ ಇರ್ಬೋದು, ಇಲ್ಲಾಂದರೆ ನೀವು ಕುಡಿದಿರೋ ಜ್ಯೂಸ್ ಪ್ಯಾಕೆಟ್ ಇರ್ಬೋದು, ಇಲ್ಲಾಂದರೆ ತಿಂದಿರೋ ಚಿಪ್ಸ್ ಪ್ಯಾಕೆಟ್ ಇರ್ಬೋದು, ಯಾವುದೇ ಪ್ಲಾಸ್ಟಿಕ್ ಆಗಿರಲಿ, ಅದನ್ನು ನಾವು ರೀಸೈಕಲ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಹಂಗೆ ಬಿಟ್ಬಿಡ್ತೀವಿ, ಅದು ಹೋಗಿ ನೆಕ್ಸ್ಟು ನೀರನ್ನ ಪೊಲ್ಯೂಟ್ ಮಾಡುತ್ತೆ, ನೀರು ಕುಡಿಯೋಕ್ಕಾಗಲ್ಲ, ಆಮೇಲೆ ಲ್ಯಾಂಡ್ ಪೊಲ್ಯೂಟ್ ಮಾಡುತ್ತೆ, ನಿಮ್ಮದು ಬೆಳೆ ಬರಲ್ಲ. ಸೊ ಅದೆಲ್ಲ ಆಗ್ತಿದೆ. ಸೊ ಆ ಕಷ್ಟ ಬಂದಾಗ, ಇವಾಗ ಆ ಪ್ಲಾಸ್ಟಿಕ್ನ ಏನು ಮಾಡಬೇಕು ಅಂತ ಅಂದಾಗ, ಆ ಪ್ಲಾಸ್ಟಿಕ್ ಜೊತೆ ನಾವು ಫ್ಯೂಲ್ ಪ್ರೊಡ್ಯೂಸ್ ಮಾಡೋಣ ಅಂತಿದ್ದೀವಿ. ಈ ಫ್ಯೂಲ್ ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ ಅಂದರೆ, ನಾವು ಪ್ಲಾಸ್ಟಿಕ್ನ ಕಲೆಕ್ಟ್ ಮಾಡಿ ಆ ಪ್ಲಾಸ್ಟಿಕ್ನ ನಾವು ಒಂದು ಫರ್ನೇಸಲ್ಲಿ ಬರ್ನ್ ಮಾಡಿದಾಗ ಅದರಿಂದ ಹೈಡ್ರೋಕಾರ್ಬನ್ ಅಂತ ಗ್ಯಾಸ್ ಬರುತ್ತೆ. ಆ ಗ್ಯಾಸ್ನ ನಾವು ಕಂಡೆನ್ಸ್ ಮಾಡಿದ್ರೆ ಅದರಿಂದ ಈ ಫ್ಯೂಲ್ ಪ್ರೊಡ್ಯೂಸ್ ಆಗುತ್ತೆ. ಇವಾಗ ನಾವು ಪೆಟ್ರೋಲ್ ಡೀಸೆಲ್ ಬದಲು ಏನಾದರೂ ತೊಗೊಬರಬೇಕಂದ್ರೆ, ಆಲ್ಟರ್ನೇಟಾಗಿ ಏನಾದರೂ ಯೂಸ್ ಮಾಡಬೇಕಂದ್ರೆ, ಅದು ಈ ಪ್ಲಾಸ್ಟಿಕ್ಕಿಂದ ಪ್ರೊಡ್ಯೂಸ್ ಮಾಡೋ ಫ್ಯೂಲ್. ಈ ಪ್ರಾಜೆಕ್ಟಿಂದ ಎರಡು ಹೆಲ್ಪ್ ಆಗುತ್ತೆ. ಒಂದು, ಈ ವೇಸ್ಟ್ ಪ್ಲಾಸ್ಟಿಕ್ ಏನು ಬಿದ್ದಿರುತ್ತೆ ಅದರಿಂದ ನಾವು ಫ್ಯೂಲ್ ಪ್ರೊಡ್ಯೂಸ್ ಮಾಡ್ತಿದ್ದೀವಿ. ಇನ್ನೊಂದು, ಪೆಟ್ರೋಲ್ ಖಾಲಿ ಆಗ್ತಿದೆ, ಅದ್ರ ಬದಲಿಗೆ ಈ ಫ್ಯೂಲ್ನ ನಾವು ಹಾಕಿದ್ರೆ ಅದರಿಂದ ಗಾಡಿಗಳು, ಇಂಜನ್ಗಳು ಯೂಸ್ ಮಾಡ್ಬೋದು. ಪ್ರೆಸೆಂಟ್ ನಮ್ಮದು ಏನು ಫರ್ನೆಸ್ ಇದೆ, ಅದರಿಂದ ನೀವು 1 kg ಪ್ಲಾಸ್ಟಿಕ್ ಹಾಕಿದ್ರೆ ಅದರಿಂದ ನಿಮಗೆ ಅಟ್ಲೀಸ್ಟ್ 750 ml ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಓನ್ಲಿ 25% ಅಷ್ಟೇ ವೇಸ್ಟೇಜ್ ಆಗಿರೋದು, ಬಾಕಿ ನಿಮಗೆ ಆಲ್ಮೋಸ್ಟ್ 75% ನಿಮಗೆ ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಮಿಕ್ತಿದ್ದು ಏನು ಪರ್ಸೆಂಟ್ ಇದೆ ಅದು ಗ್ರೀಸಾಗಿ ಉಳಿಯುತ್ತೆ. ಆ ಗ್ರೀಸ್ನ ನೀವು ಮೆಕ್ಯಾನಿಕಲ್ ಪಾರ್ಟ್ಸು, ಆಟೋಮೊಬೈಲ್ಗೆಲ್ಲ ಯೂಸ್ ಮಾಡ್ಬೋದು. ಈ ಪ್ರಾಸೆಸ್ಸಲ್ಲಿ ಏನಂದರೆ ಲೀಕೇಜ್ ವೇಸ್ಟೇಜ್ ಏನೂ ಇಲ್ಲ. ಫಸ್ಟೇ ವೇಸ್ಟ್ ಮೆಟೀರಿಯಲಿಂದ ತೊಗೊಬಂದು ಫುಲ್ ನಮಗೆ ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ. ಏನು ಬಾಕಿ ಆಗಿರುತ್ತೆ ಅದನ್ನು ನಾವು ಗ್ರೀಸಾಗಿ ಯೂಸ್ ಮಾಡ್ಬೋದು, ಮೆಕ್ಯಾನಿಕಲ್ ಪಾರ್ಟ್ಸಲ್ಲೆಲ್ಲ ಯೂಸ್ ಮಾಡ್ಬೋದು. ಆಮೇಲೆ ಇವಾಗ ಇದು ಬಂದುಬಿಟ್ಟು, ಈ ಫ್ಯೂಲ್ ಬಂದುಬಿಟ್ಟು ಡೀಸೆಲ್ಗೆ ತುಂಬ ಹತ್ತಿರವಾಗಿದೆ. ನೀವು ಏನು ಡೀಸೆಲ್ ಯೂಸ್ ಮಾಡ್ತೀರಾ ಗಾಡಿಗಳಲ್ಲಿ, ಅದೇ ಈ ಫ್ಯೂಲ್ನ ಬಂದುಬಿಟ್ಟು ಡೀಸೆಲ್ ಗಾಡಿಗಳಲ್ಲಿ, ಡೀಸೆಲ್ ಇಂಜನಲ್ಲಿ ಯೂಸ್ ಮಾಡ್ಬೋದು.